Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಅದು ಏನಂದ್ರೆ ಅವ್ರಿಗೆ ಹಳೇದು ಯಾವ್ದು ನೆನಪಿಲ್ಲ, ರೀಸೆಂಟ್ ಆಗಿ ಏನಾಗಿದೆ ಅದು ಮಾತ್ರ ನೆನಪಿದೆ. ಒಂದ್ ಪಕ್ಷ ಅವರು ಭಗವದ್ಗೀತೆನ ಪುಸ್ತಕ ನೋಡ್ದಂಗೆ ಎಲ್ಲ ಹಂಗೆ ಹೇಳ್ಬಿಡ್ತಾರೆ, ಆದ್ರೆ ಹಳೇದ್ ಮಾತ್ರ ಅವ್ರಿಗೆ ಏನು ನೆನಪಾಗ್ತಾ ಇಲ್ಲ. ನಾನು ತುಂಬಾ ಸತಿ ಅವ್ರಿಗೆ ನೆನ್ಸಕ್ ಟ್ರೈ ಮಾಡ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಅವ್ರು ಎಲ್ಲಿದ್ರು, ಏನ್ ಮಾಡ್ತಿದ್ರು, ಅದ್ರ ಬಗ್ಗೆ ಎಲ್ಲ ಒಂದ್ ಚೂರ್ ಅಂದ್ರೆ ಚೂರು ನೆನ್ಪಿಲ್ವಾ? ಆ ಯಪ್ಪನ್ ಮೆಮೊರಿ ಚಿಪ್ಪು ಫುಲ್ ಕರಪ್ಟ್ ಆಗ್ಬಿಟ್ಟಿದೆ. ಒಳ್ಳೆ ಲೂಸ್ ಆಗ್ತಾನೆ. ಹೇ ಕಾಂಕ, ಅವ್ರ ಬಗ್ಗೆ ಒಂದೇ ಮಂದ್ ಮಾತಾಡಿದ್ರು ಹಳ್ಳು ದುರ್ಸ್ಬಿಡ್ತೇನೆ. ಅಲ್ಲ ಮೇಡಮ್, ಆ ಯಪ್ಪ ಲೂಸ್ ಅಂದ್ರೆ ನೀವ್ ಯಾಕೆ ನನ್ಗೆ ಹೇಳ್ದೆ ತಾನೆ? ದೌಡೆ ಹೊಲ್ಕಿತ್ತು ಕೈ ಕೊಟ್ಬಿಡ್ತೇನೆ ಅಷ್ಟೇ. ಹುಷಾರ್ ಕಾತಾ, ಈ ಜೀವನ ನಿನಗೆ ಬೇಕಿತ್ತ? ಈ ಮನೆಯಲ್ಲಿ ನಿನಗಿಲ್ಲ ಬೆಲೆ, ಅಲ್ಲೋದ್ರೆ ಅಕ್ಕೆ ಕೊಲೆ. ಏನಂದ್ರೆ? ಏನಿಲ್ಲಪ್ಪ. ಅಚ್ಚರಿ, ಆ ಅಗ್ನಿ ಏನಂದ? ಅದು ನಿನ್ನೆ ಅಯ್ಯಪ್ಪ ಸೂರ್ಯನಾರಾಯಣ ಸೂರ್ಯನಾರಾಯಣ ಅವರು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೂ ಹೊರಟ್ಬಿಟ್ಟಿದ್ರು. ಅಷ್ಟರಲ್ಲಿ ಈ ಬ್ಲ್ಯಾಕ್ ಡೈನೋಸರು ಅವ್ರನ್ನ ನಿಲ್ಸ್ಬಿಟ್ಟು ಅದು ಏನೋ ಮಾತಾಡೋದ್ನಪ್ಪ. ಅವ್ನ್ ಮಾತಾಡಿದ ಮೇಲೆ ಅವರು ಸೈಲೆಂಟ್ ಆಗಿ ವಾಪಸ್ ಒಳಗಡೆ ಹೊರಟೋದ್ರು. ಆದ್ರೆ ಅವ್ರ ಮುಖ ನೋಡ್ತಾ ಇದ್ರೆ ತುಂಬಾ ಸಪ್ಪಗಿತ್ತು. ನಾನು ಅಲ್ಲೇ ನಿಂತು ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಆ ಬ್ಲ್ಯಾಕ್ ಡೈನೋಸರು ಗೆಡ್ಡುಗಣ್ಣ ಹೆಂಗ್ ಬಿಟ್ಬಿಟ್ಟು ಆ ಕಡೆ ಹೋಗುವಂತ ಕನ್ಸನ್ನೇ ಮಾಡ್ದ, ಅದಕ್ಕೆ ಸೈಲೆಂಟ್ ಆಗಿ ಹೊರಟೋದೆ ಮೇಡಮ್. ಹಾಗಿದ್ರೆ ಅವ್ನ್ ಮತ್ತೆ ಏನಾದ್ರೂ ಬ್ಲ್ಯಾಕ್ ಮೇಲ್ ಮಾಡಿ ಇರಿಸ್ಕೊಂಡಿದ್ದಾನೆ ಅನ್ಸತ್ತೆ. ವೇದಂತ್ ಅಪ್ಪಾಜಿನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಇರೋದು ಒಂದೇ ದಾರಿ, ಅವರಿಗೆ ಹಳೆ ನೆನಪುಗಳು ಬರ್ಬೇಕು. ರೀಕಾಂತ, ನನ್ನ ಹತ್ರ ಒಂದು ಐಡಿಯಾ ಇದೆ. ಸೂರ್ಯನಾರಾಯಣ ಅವರು 25 ವರ್ಷದಿಂದ ಜಡ್ಜ್ ಆಗಿದ್ರು, ಅದ್ರ ಬಗ್ಗೆ ಏನಾದ್ರೂ ನೆನಪಿದೆಯಾ ಅಂತ ಚೆಕ್ ಮಾಡಿ. ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ಯುವರ್ ಆನರ್. ನೀ ಬಾಯಿ ಮುಚ್ಚೆ. ಶಾಂತ. ಶಾಂತ ಅಲ್ಲ ಮೇಡಮ್, ಕಾಂತ. ಅಯ್ಯೋ ಏನೋ ಒಂದು, ಮೊದಲು ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡಿ ಆಯ್ತಾ? ಈ ವೇದಾಂತ ಎಲ್ಲೋಗ್ಬಿಟ್ಟ? ವೇದಾಂತ ಎಲ್ಲ ರೈಮಿಂಗಲ್ ಕೌಂಟರ್ ಕೊಟ್ಬಿಟ್ಟು ಹೋಗ್ತಾವ್ರಲ್ಲ, ಶಾಂತ, ಕಾಂತ, ಆಯ್ತಾ, ವೇದಾಂತ ಅಂತ. ಇವ್ರು ನೋಡಿದ್ರೆ ತಾಲ್ ಕೌಂಟರ್ ಕೊಡ್ತಾರೆ. ಆ ನನ್ನ ಮಕ್ಳು ಕೈಲಿ ಸಿಗಾಕೊಂಡ್ರೆ ತಯ್ಯತಕ್ಕ ಅಂತ ತುಳಿತಾರೆ. ಎಲ್ಲ ತಾತಾತಲ್ಲೇ ಬರ್ತಾ ಇದೆಯಲ್ಲ ಅಲ್ಲೇ, ಇವ್ರಗಳ ಮಧ್ಯೆ ಸಿಗಾಕೊಂಡು ನೀನ್ ಮಕ್ಳು ಆಗ್ತಾ ಇದೆಯಾ ಕಣೋ? ಕಾಂತ ಕಾಂತ ಅಲ್ಲ, ಕಾಂತ. ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಇದು ಸೆಲೆಕ್ಟಿವ್ ಅಮ್ನೇಷಿಯಾ. ಶೋರ್ ಶೋರ್, ನಾಳೆ ಸಂಜೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೇದಾಂತ್ ಏನ್ ಹೇಳಿದ್ರು ಅಪ್ಪಾಜಿಗೆ ಯಾಕೇನು ನೆನಪಿಲ್ವಂತ? ಅವ್ರು ಇದಕ್ಕೆ ಕಾರಣ ಸೆಲೆಕ್ಟಿವ್ ಅಮ್ನೇಷಿಯಾ ಇರ್ಬೋದು ಅಂತ ಹೇಳ್ತಿದಾರೆ. ಸೆಲೆಕ್ಟಿವ್ ಅಮ್ನೇಷಿಯಾನ? ಹಂಗಂದ್ರೆ ಏನ್ ವೇದಾಂತ್? ಬಜಾರಿ ಸೆಲೆಕ್ಟಿವ್ ಅಮ್ನೇಷಿಯಾ ಅಂದ್ರೆ ಅದೊಂದು ಸೈಕಲಾಜಿಕಲ್ ಕಂಡೀಷನ್. ಇದರಲ್ಲಿ ಯಾವ ವ್ಯಕ್ತಿ ಹೀಗಾಗಿರುತ್ತೋ ಅವ್ರಿಗೆ ಕೆಲವೊಂದಷ್ಟು ನೆನಪುಗಳು ಮಾತ್ರ ಮರ್ತೋಗಿರುತ್ತೆ. ಬೇರೆನಂದ್ರು ಸೆಲೆಕ್ಟಿವ್ ಅಮ್ನೇಷಿಯಾದಲ್ಲಿ ಒಂದು ಸರ್ಟನ್ ಪಾರ್ಟ್ ಆಫ್ ಮೆಮೊರಿ ಮಾತ್ರ ಅಲ್ಲ, ಮುಖ್ಯವಾಗಿ ಮರ್ತು ಹೋಗೋದು ಸಂಬಂಧಗಳು, ಊರು, ಹೆಸರು, ಅವ್ರೇನು ಕೆಲಸ ಮಾಡ್ತಿದ್ರು, ನನ್ನವ್ರು ಯಾರು, ನಾನು ಹಿಂದೆ ಏನು ಮಾಡ್ತಿದ್ದೆ, ಎಲ್ಲ ಮರ್ತು ಹೋಗುತ್ತೆ. ಡಾಕ್ಟರ್ ಹೇಳೋ ಪ್ರಕಾರ ಅಪ್ಪಾಜಿಗೆ ಸೆಲೆಕ್ಟಿವ್ ಅಮ್ನೇಷಿಯಾ ಇದ್ರೆ ಆ ರೀಸನ್ ಇದ್ದಾನೆ ಅಪ್ಪಾಜಿ ನಮ್ಮನ್ನ ಕಂಡುಹಿಡಿತಿಲ್ಲ. ಈ ಸಂಬಂಧ ಮತ್ತೆ ನೆನಪು ಎಷ್ಟು ವಿಚಿತ್ರ ಅಲ್ವಾ ವೇದ. ಕೆಲವು ಸಂಬಂಧದಿಂದ ನಾವು ದೂರ ಆಗಬೇಕು ಅಂದ್ಕೊಳ್ತೀವಿ, ಆದರೆ ಆಗಲ್ಲ. ಕೆಲವು ಸಂಬಂಧ ನಮಗೆ ಹತ್ತಿರ ಆಗಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಹತ್ತಿರ ಆಗಲ್ಲ. ಕೆಲವು ನೆನಪುಗಳನ್ನ ಮರಿಬೇಕು ಅಂದ್ಕೋತೀವಿ, ಆದರೆ ಮರೆಯೋದಕ್ಕಾಗಲ್ಲ. ಕೆಲವು ನೆನಪುಗಳನ್ನ ಮರಿಲೇಬಾರ್ದು, ನೆನ್ಪಿಟ್ಕೋಬೇಕು ಅನ್ಕೋತೀವಿ, ಆದರೆ ನೆನಪಿರಲ್ಲ. ಇದು ಹೇಗ್ ಸರಿ ಆಗುತ್ತೆ? ಇದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಬೇಕಿತ್ತು. ಇಲ್ಲ ಮೂಲ್ಯ, ಇದಕ್ಕೆ ಯಾವ ಪರ್ಮನೆಂಟ್ ಟ್ರೀಟ್ಮೆಂಟು ಇಲ್ವಂತ. ಮತ್ತೆ ಅಪ್ಪಾಜಿಗೆ 25 ವರ್ಷದಿಂದ ಏನು ನೆನಪಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ವಲ್ಲ ವೇದಾಂತ್? ನೆನಪು ಬರುತ್ತಾ ಮೂಲ್ಯ, ಆದ್ರೆ ನಾವೇನು ಮಾಡೋ ಹಾಗಿಲ್ಲ.
ಅದಾಗದೆ ನ್ಯಾಚುರಲ್ ಆಗಿ ಬರಬೇಕು ಐ ಡೋಂಟ್ ಥಿಂಕ್ ಟ್ರೀಟ್ಮೆಂಟ್ ವಿಲ್ ಡು ಎನಿಥಿಂಗ್ ಒಳ್ಳೆ ಚಕ್ರವ್ಯೂಹ ತರ ಆಗೋಯ್ತು ವೇದಾಂತ ಅಪ್ಪಾಜಿಗೆ ಏನು ನೆನಪಿಲ್ಲ ಅನ್ನೋದನ್ನ ಆ ಅಗ್ನಿ ಅಸ್ತ್ರ ಆಗಿ ಬಳಸ್ಕೋತಾ ಇದ್ದಾನೆ ಇದೇ ವಿಚಾರಕ್ಕೆ ನಾನು ಕೋಪ ಬರ್ತಿರೋದು ಅಗ್ನಿ ನನ್ನ ಅಪ್ಪಾಜಿ ವಿರುದ್ಧ ಎತ್ತ ಕಟ್ಟಿದ್ದಾನೆ ಸ್ವಂತ ಮಗನ ತಂದೆ ಮುಂದೆ ನಿಂತ್ಕೊಂಡ್ರೆ ಅವನು ನನಗೆ ಗುರುತು ಹಿಡಿತೀನಿ ಈ ಸಿಚುವೇಶನ್ ನೋಡಿ ಎಂಜಾಯ್ ಮಾಡ್ತಿದ್ದಾನೆ ರಾಸ್ಕಲ್ ನಾನು ಅನ್ಭವಿಸೋದನ್ನ ಅವನು ಎಂಜಾಯ್ ಮಾಡ್ತಿದ್ದಾನೆ ಆದರೆ ಇದಲ್ಲ ಅಪ್ಪಾಜಿ ಏನು ಮಾಡಿದರು ಅವ್ರದ್ದೇನು ತಪ್ಪಿದೆ ಅವ್ರು ಯಾಕೆ ರಾಕ್ಷಸನ ಹತ್ರ ಸಿಕ್ಕಾಕೊಂಡಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ ಮಗು ಸಮಾಧಾನ ಮಾಡ್ಕೊ ಇಲ್ಲ ಮುಲ್ಯ ಇವತ್ತು ನನ್ನ ಅಪ್ಪಾಜಿ ಹತ್ರ ಹೋಗಿ ನಾನೇ ನಿಮ್ಮ ಮಗ ಮನೆ ವಾಪಸ್ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅವ್ರೊಂದು ವೇಳೆ ಬರೋದಿಕ್ಕೆ ಒಪ್ಕೊಂಡ್ರೆ ಅಗ್ನಿಕತೆ ಅಲ್ಲಿಗೆ ಮುಗೀತು ಪ್ಲೀಸ್ ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ ಆತದಲ್ಲಿ ಏನೋ ಡಿಸಿಷನ್ ತಗೋಬೇಡ ಪ್ಲೀಸ್ ಏನಾಗುತ್ತೆ ವೇದ ಇದೇ ಥರ ಸಂಕೇಪುರದಲ್ಲಿ ಮಾಡಿದಾಗಲೇ ಅಪ್ಪಾಜಿನೇ ಬಂದು ಅಗ್ನಿನ ಕಾಪಾಡಿತ್ತು ಅಲ್ವಾ ಹಾಗಾಗುತ್ತೆ ಅಂತ ನಮಗೆ ಗೊತ್ತಿತ್ತ ಯಾಕಂದರೆ ಅಗ್ನಿ ನೆಕ್ಸ್ಟ್ ಸ್ಟೆಪ್ ಏನು ಅಗ್ನಿ ಏನು ಯೋಚನೆ ಮಾಡಿದ್ದಾನೆ ಅವ್ನ ಪ್ಲ್ಯಾನ್ಸ್ ಏನು ಅಪ್ಪಾಜಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ಮೊದಲು ತಿಳ್ಕೊಬೇಕು ಆಮೇಲೆ ಅಗ್ನಿನ ಹೊಡಿಬೇಕು ಇಲ್ಲ ಅಂದರೆ ನಾವು ಸುಮ್ಮನೆ ಲಾಕ್ ಆಗಿಬಿಡ್ತೀವಿ ವೇದಾಂತ ಎಲ್ಲ ಹೇಗೆ ಸಾಧ್ಯ ಅವ್ರಿಗೆ ಸಾಧ್ಯ ಆದರೂ ಆಗುತ್ತಾ ವೇದಾಂತ್ ಹೋಗಿದ್ದಾನಲ್ಲ ನೀನು ಬಂಟ ಕಾಂತ ಅಗ್ನಿ ಲಂಕೆಗೆ ಅಲ್ಲಿಂದ ಏನು ಇನ್ಫಾರ್ಮೇಷನ್ ತೊಗೊಂಡು ಬರ್ತಾನೆ ಅಂತ ಕಾಯೋಣ ಒಂದು ಯುದ್ಧನ ಗೆಲ್ಲಕ್ಕಾಗೋದು ಶತ್ರುಗಳ ಇನ್ಫಾರ್ಮೇಷನ್ ಇದ್ದಾಗ ಮಾತ್ರ ಕಾಂತನಿಂದ ಇನ್ಫಾರ್ಮೇಷನ್ ಬರಲಿ ಆಮೇಲೆ ಸಮಾಧಾನವಾಗಿ ಕೂತು ಯೋಚನೆ ಮಾಡಿ ಗೆಲ್ಲೋಣ ಸರಿ ರಾಯರ್ ರೂಮಲ್ಲಿ ಚೆಕ್ ಮಾಡು ಓಕೆ ಅಣ್ಣ ಶಾಂತ ಶಾಂತ ಪಾರ್ಸಲ್ಲು ಅಣ್ಣ ಅಲ್ಲಿ ಇಲ್ಲ ಅಣ್ಣ ಅಲ್ಲಿ ಇಲ್ವಾ ಸರಿ ಬಾ ಆಯ್ತು ನಾನು ತಾಯಿ ಮತ್ತೆ ಮಗುನ ಎಮೋಷನ್ಸ್ ಹಂಗ ಆಡ್ತಾ ಇದ್ರೆ ಈ ನನ್ನ ಮಕ್ಕಳು ನನ್ನನ್ನ ಒಡಿಮಗ ಬಿಡಬೇಡ ಅವನ್ನ ಅನ್ನಂಗೆ ಕುರಾಯಿಸ್ತವ್ರಲ್ಲ ದೇವ್ರೆ ಈ ಖರಾಬ್ ಕಾಣ್ತದ ನೀನೇ ಕಾಪಾಡ್ಬೇಕಪ್ಪ ನಮಸ್ಕಾರ ಯಾರಿಗೋ ವೆಯ್ಟ್ ಮಾಡ್ತಾ ಇರಂಗಿದ್ದೀರಾ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ